ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಬಾಲರಾಮನನ್ನ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಹಾಗಾದ್ರೆ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಮುನ್ನ, ಅಂದ್ರೆ ವಿಷ್ಣು ಪೂಜೆಯಿಂದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ತನಕ ಏನೆಲ್ಲ ನಡೆಯುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ ನೋಡಿ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಜನವರಿ 22ರಂದು ನಡೆಯುವ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೀತಾ ಇದೆ. ಇಡೀ ಅಯೋಧ್ಯೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡು ಇಡೀ ನಗರ ಕೇಸರಿಮಯವಾಗಿದೆ. ಎಲ್ಲೆಲ್ಲೂ ರಾಮ ಜಪ, ರಾಮನಾಮದ ಜಿಂಕಾರವೇ ಮೊಳಗ್ತಾ ಇದೆ. ಆದರೆ ರಾಮ ಮಂದಿರ ಪೂಜಾ ಕೈಂಕರ್ಯಗಳು ಜನವರಿ 16ರಿಂದಲೇ ಆರಂಭವಾಗ್ತಾ ಇವೆ. ಹಾಗಾದ್ರೆ ಜನವರಿ 16ರಿಂದ 22ರ ತನಕ ನಡೆಯುವ ಕಾರ್ಯಕ್ರಮಗಳು ಏನೇನು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯಾದರೂ ಇದಕ್ಕೆ ಪೂರಕ ಕಾರ್ಯಕ್ರಮಗಳು ಜನವರಿ 16ರಿಂದಲೇ ಶುರುವಾಗುತ್ತೆ. ವಿಜ್ಞಾನಿಗಳ ಸಲಹೆಯಂತೆ ಗರ್ಭಗುಡಿಯಲ್ಲಿ 51 ಇಂಚು ಎತ್ತರವಿರುವ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಜನವರಿ 16 ರಾಮಲಲ್ಲಾ ಪ್ರತಿಷ್ಠಾಪನೆಯ ಮೊದಲ ದಿನ ಅಂದರೆ ಜನವರಿ 16 ಮಂಗಳವಾರದಂದು ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ನೇಮಕವಾದ ಅರ್ಚಕರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ವಿಶೇಷವಾಗಿ ಆ ದಿನ ಪವಿತ್ರವಾದ ಸರಯೂ ನದಿಯಲ್ಲಿ ದಶವಿಧ ಪೂಜೆ, ವಿಷ್ಣು ಪೂಜೆ ಜೊತೆಗೆ ಗೋದಾನ ಕೂಡ ನಡೆಯಲಿದೆ. ಜನವರಿ 17 ಇನ್ನು ಜನವರಿ 17 ಬುಧವಾರ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಗೆ ತಲುಪಲಿದೆ. ಸರಯೂ ನದಿಯ ಜಲವನ್ನ ತೆಗೆದುಕೊಂಡು ಸಾವಿರಾರು ರಾಮ ಭಕ್ತರು ಅಯೋಧ್ಯೆಯನ್ನ ತಲುಪಲಿದ್ದಾರೆ. ಜನವರಿ 18 ಮೂರನೇ ದಿನ ಅಂದರೆ ಜನವರಿ 18 ಗುರುವಾರ ಅಯೋಧ್ಯೆಯಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯಲಿವೆ. ಅಂದು ವಿಘ್ನ ನಿವಾರಕ ಗಣೇಶನ ಪೂಜೆ, ಅಂಬಿಕಾ ಪೂಜೆ, ವರುಣ ಪೂಜೆ, ಮಾತೃಕಾ ಪೂಜೆ, ಬ್ರಾಹ್ಮಣ ಪೂಜೆ, ವರುಣ ಪೂಜೆ, ವಾಸ್ತು ಪೂಜೆಯೊಂದಿಗೆ ಔಪಚಾರಿಕ ಪೂಜೆ ಕಾರ್ಯಕ್ರಮ ಆರಂಭವಾಗಲಿದೆ. ಜನವರಿ 19 ಇನ್ನು 4ನೇ ದಿನ ಜನವರಿ 19ರಂದು ಶುಭ ಶುಕ್ರವಾರದಂದು ಅಗ್ನಿ ಸ್ಥಾಪನಾ, ನವಗ್ರಹ ಸ್ಥಾಪನದ ಜೊತೆಗೆ ಹೋಮ ಹವನಗಳು ನಡೆಯಲಿವೆ. ಈ ಹವನದಲ್ಲಿ ದೇಶದ 100 ಪಂಡಿತರು ಭಾಗವಹಿಸಲಿದ್ದಾರೆ. ಜನವರಿ 20 ಜನವರಿ 20ರಂದು ಪವಿತ್ರವಾದ ಸರಯೂ ನದಿಯಿಂದ ಗರ್ಭಗೃಹವನ್ನ ಶುದ್ಧಗೊಳಿಸಿ ವಾಸ್ತು ಶಾಂತಿ ಮಾಡಲಾಗುತ್ತೆ. ಇನ್ನು ಜನವರಿ 21ರಂದು ರಾಮ ಮಂದಿರದಲ್ಲಿ ಬರೋಬ್ಬರಿ 125 ಕಳಸಗಳ ಪೂಜೆ ನೆರವೇರಲಿದೆ. ಜನವರಿ 22
ಜನವರಿ 22 ಇಡೀ ದೇಶವೇ ಕಾದು ಕೂತಿದ್ದ ಸೋಮವಾರದ ದಿನ ಬೆಳಗಿನ ಪೂಜೆ ಮಾಡುವ ಮೂಲಕ ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಗಳು ಶುರುವಾಗುತ್ತೆ. ವಿಶೇಷ ಪ್ರಾರ್ಥನೆ ಬಳಿಕ ಮಧ್ಯಾಹ್ನ 12 ಗಂಟೆ ಬಳಿಕ ಮೃಗಶಿರ ನಕ್ಷತ್ರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನೆರವೇರಲಿದೆ. ಈ ಮೂಲಕ ಕೋಟಿ ಭಾರತೀಯರ ಶತಶತಮಾನಗಳ ಕನಸು ಈಡೇರಲಿದೆ. ಒಟ್ಟಿನಲ್ಲಿ ಶ್ರೀರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನಾಗುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಆ ಅಮೋಘ ಕ್ಷಣಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಲಿದೆ.